ಸರ್, ನಾವು ಇದನ್ನೀಗ 5 ಇಯರ್ಸ್ಲಿಂತ ನಾನು ನಾಯಿ ಸಾಕಾಗತ್ತು. ಚೈಲ್ಡ್ಹುಡ್ಲಿಂತ್ರನೂ ಸಾಕ್ತೇನೆ. ನಮ್ಮ ತಂದೆಯವರು ಇದ್ದಾಗಿಂತ್ರೂ ನಮ್ಮ ಮನೆಯಾಗ ಜರ್ಮನ್ ಶೆಪರ್ಡ್ಸ್ ಇದಾವೆ. ಸೊ ನಾನು ಇದು ಶೋಸ್ ಒಳಗೆ ಸ್ಪೋರ್ಟ್ಸ್ ಡಾಗ್ ಶೋಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಪೋರ್ಟ್ಸ್. ಈ ಸ್ಪೋರ್ಟ್ಸ್ ಒಳಗೆ ಇಂಟ್ರೆಸ್ಟ್ ತೊಗೊಂಡಿರೋದು ಫ್ರಮ್ ದಿ ಲಾಸ್ಟ್ 5 ಇಯರ್ಸ್. ಸೊ ಅದಕ್ಕೆ ನಾನು ಟ್ರೈನ್ ಮಾಡಿ ರೆಡಿ ಮಾಡಿ ಪ್ರೆಸೆಂಟ್ ಮಾಡ್ತೀನಿ ಡಾಗ್ಸನ್ನು. ಸೊ ಹಿಂಗಾಗಿ ಅಲ್ಲಿ ಸ್ವಲ್ಪ ವಿನ್ನಿಂಗ್ಸ್ ಆಗ್ತಾವೆ ನಮ್ಮ ಡಾಗ್ಸ್. ಎಷ್ಟು ವರ್ಷದಿಂದ ಈ ರೀತಿ ಟ್ರೈನಿಂಗ್? ಸೊ ಅದೇ 5 ಇಯರ್ಸ್ಲಿಂತ ಡೆಡಿಕೇಟೆಡ್ಲಿ ಏನಾಯ್ತು ಡಾಗ್ ಸ್ಪೋರ್ಟ್ಸ್ ಸ್ವಲ್ಪ ಸೀರಿಯಸ್ಲಿ ತೊಗೊಂಡು ಮಾಡಾಕತ್ತೀನಿ. ಸೊ ಇದು ಇದರಲ್ಲೇ ನನಗೆ ಸ್ವಲ್ಪ ಪ್ಯಾಷನ್, ನನ್ನ ಪ್ಯಾಷನ್ ಇದೆ. ಇದು ನಾಯಿ ಅಂದ್ರೆ ನಂಗೆ ಭಾಳ ಹುಚ್ಚು ಮೊದಲಿಂತ್ರೂ. ಸೊ ಅದರಿಂದ ಈ ಪ್ಯಾಷನ್ ಇರೋದ್ರಿಂದ ನಾನು ಡಾಗ್ ಸ್ಪೋರ್ಟ್ಸ್ದಾಗ ನಾನು ಅದನ್ನು ಸ್ವಲ್ಪ ನಂದು ನಮಗೆ ಫಿಸಿಕಲಿ ಸ್ಪೋರ್ಟ್ಸ್ ಮಾಡೋಕ್ಕಾಗಂಗಿಲ್ಲ, ಅಟ್ಲೀಸ್ಟ್ ನಮ್ದು ನಾಯಿಗಳು ಮಾಡಿ ಅದನ್ನು ಟ್ರೈನ್ ಮಾಡಿ ಪ್ರೆಸೆಂಟ್ ಮಾಡಿದ್ರೆ ನಂಗೆ ಭಾಳ ಸಂತೋಷ ಅನ್ನಿಸ್ತೈತಿ. ಅದಕ್ಕೆ ನಾನು ಡಾಗ್ ಇದನ್ನು ಮಾಡ್ತೀನಿ. ನಂದು ಇದು ನಾನು ಆ್ಯಕ್ಚುಲಿ ಆ್ಯಸ್ ಎ ಪ್ರೊಫೆಷನ್ ನಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ನನ್ನ ಪ್ರೊಫೆಷನು. ನಂದು ನಾವು ಸಾಫ್ಟ್ವೇರ್ ಡೆವಲಪ್ ಮಾಡಿಕೊಡ್ತೇವೆ, ಹೆಲ್ತ್ ಡೊಮೇನ್ದಲ್ಲಿ ಕೆಲಸ ಮಾಡ್ತೇವೆ. ಆದರೆ ಇದು ನಂದು ಪ್ಯಾಷನ್. ಸೊ ಪ್ಯಾಷನ್ ಅಂದರೆ ನಾಯಿ ಚಿಕ್ಕಂದಿಂತರನೇ ಬೆಳೆಸ್ತಿದ್ವಿ. ಆಮೇಲೆ ಈಗ ನಾವು ಸ್ವಲ್ಪ ಫ್ರೀ ಆಗಿದ್ದೀನಿ ಫ್ರಮ್ ಮೈ ವರ್ಕ್ ಲೋಡ್. ಸೊ ಅದಕ್ಕೆ ನಾನು ಪ್ಯಾಷನ್ ಕಡೆ ಡೆಡಿಕೇಟ್ ಮಾಡಿ ಡಾಗ್ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಕೊಟ್ಟು ಪಾರ್ಟಿಸಿಪೇಟ್ ಮಾಡಿ ಗೆಲ್ಲುವುದೇ ಅಚೀವ್ ಮಾಡು, ಅದೇ ನಂದು ಅಚೀವ್ಮೆಂಟ್. ಸೊ ಅದನ್ನು ಅಚೀವ್ ಮಾಡಬೇಕು ಅನ್ನೋದೇ ನನ್ನ ಟಾರ್ಗೆಟು. ಸೊ ಹಿಂಗಾಗಿ ಡಾಗ್ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ತಾ ಇರ್ತೇವೆ. ಸರಿ, ಈಗ ಥ್ರೂಔಟ್ ಇಂಡಿಯಾ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಭಾಳಷ್ಟು ಜಾಗದಿಂದ ನಾವು ಗೆದ್ದಿದ್ದೇವೆ. ನಮ್ಮದು ಡಾಗ್ಸ್ ಜರ್ಮನ್ ಶೆಪರ್ಡ್ ಡಾಗ್ಸ್ ಎಷ್ಟೊಂದು ಕಡೆ ವಿ ಒನ್ ಅಂದರೆ ಹೈಯೆಸ್ಟ್ ರೇಟಿಂಗ್ ಇನ್ ಜರ್ಮನ್ ಶೆಪರ್ಡ್. ಎಸ್ತೆರ್ ಆಫ್ ದಡ್ವಾಲ್ ಅಂತಿದೆ, ಅದು 4 ಸರಿ V1 ಆಗಿದೆ KCI ಶೋಅಲ್ಲಿ. ಆ್ಯಂಡ್ ರಾಬಿನ್ಸ್ ಪಾಲ್ಮಾ ಅಂತಿದೆ, ಸೊ ಅದು ನನ್ನ ನಾಯಿ, ಅದು V1 ಆಗಿದೆ. ಆ್ಯಂಡ್ ಇಂಟರ್ನ್ಯಾಷನಲ್ ಶೋದಲ್ಲಿ ಕೂಡ ಅವಳು 7th ಬೆಸ್ಟ್ ಇನ್ ಶೋ ತೊಗೊಂಡಿದ್ದಾಳೆ ಇಂಟರ್ನ್ಯಾಷನಲ್ ಶೋಅಲ್ಲಿ. ಸೊ ಅದು ಹೈದರಾಬಾದಲ್ಲಿ ನಡೆಯೋದು ಶೋ. ಆಮೇಲೆ ಅದನ್ನು ಬಿಟ್ಟು ನಂದು ಇನ್ನೊಂದು ಥಾರ್ ಅಂತಿದೆ, ಟೀಮ್ ಪಾಲ್ಸ್ ಥಾರ್ ಅಂತೇಳಿ ನನ್ನ ಮೇಲ್ ಡಾಗ್. ಸೊ ಅದು 2 ಸರಿ ಬೆಸ್ಟ್ ಇನ್ ಶೋ ಹೋಗಿದೆ ಗೋವಾ ಶೋಅಲ್ಲಿ. ಬೆಲ್ಗಮ್ ಶೋಅಲ್ಲಿ ಅದೊಂದು 2 ಸರಿ 2nd ಬೆಸ್ಟ್ ಇನ್ ಶೋ 5th ಬೆಸ್ಟ್ ಇನ್ ಶೋ. ಸೊ ಹಿಂಗೆ ಲೀಡ್ ಜರ್ಮನ್ ಶೆಪರ್ಡ್ ಲೀಡ್ ಏನು ಟ್ರಾಫೀಸ್ ಇರ್ತಾವಲ್ಲ, ಸೊ ಅದರಲ್ಲಿ ನಾವು ಅದನ್ನು ಟಾರ್ಗೆಟ್ ಮಾಡಿ ಅದನ್ನು ಗೆಲ್ತಾ ಇರ್ತೀವಿ. ಸೊ ಈಗ ನಮ್ಮದು ನಾಯಿ ಇಲ್ಲಿ ಇಂಡಿಯನ್ ಶೋ ಗ್ರೌಂಡ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ಹೊರಗಿನ ಕಂಟ್ರೀಸ್ದವ್ರು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಮ್ಮ ನಾಯಿ ಹೆಂಗೆ ವರ್ಕೌಟ್ ಮಾಡ್ತಾ ಇದ್ದಾವೆ, ಶೋಸಲ್ಲಿ ವಿನ್ ಮಾಡ್ತಾ ಇದ್ದಾವೆ. ಸೊ ಆದವ್ರಿಗೆ ಬ್ಲಡ್ ಲೈನ್ ಬೇಕಾಗಿರುತ್ತೆ, ಅವ್ರ ಕಂಟ್ರಿಯಲ್ಲಿ ಅದು ಬ್ಲಡ್ ಲೈನ್. ಆಮೇಲೆ ಆ ಸ್ಪೆಸಿಫಿಕ್ ಅನಾಟಮಿ, ಆ ಸ್ಪೆಸಿಫಿಕ್ ಸ್ಪೆಸಿಮೆನ್ ಸಿಗದೇ ಇರೋದಕ್ಕೆ ಅವ್ರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಮಗೊಂದು ಪಪ್ಪಿ ಕೊಡ್ರಿ, ನಮಗೊಂದು ಇದು ಸ್ಪೆಸಿಮೆನ್ ಕೊಡಿ ಅಂತ ಬೆನ್ನತ್ತಾರೆ. ಸೊ ನನ್ನ ಕಡೆ ಇದ್ದಾಗ ಯಾವಾಗಾದರೂ ಇದ್ದಾಗ ಅವ್ರಿಗೆ ಗಿಫ್ಟ್ ಮಾಡಿರ್ತೀವಿ. ಅವರು ಡಾಗ್ ಸ್ಪೋರ್ಟಲ್ಲಿ ಇಂಟ್ರೆಸ್ಟ್ ಇರ್ತಾರಲ್ಲ, ಅವ್ರಿಗೂ ನಾಯಿ ಸಾಕೋದು ಅಂತ ಪ್ಯಾಷನ್ ಇರುತ್ತೆ. ಸೊ ಅದಕ್ಕೆ ನಾವು ಪ್ರಮೋಟ್ ಮಾಡ್ತೀವಿ. ಬರ್ತಾರೆ ಇಲ್ಲಿ ಜನ, ಬರ್ತಾರೆ ನಾಯಿ ನೋಡ್ತಾರೆ. ನಮ್ಮದು ಮೇನ್ ಅಂತಂದರೆ ಎಲ್ಲ ಕಡೆ ಥ್ರೂಔಟ್ ಇಂಡಿಯಾ ಎಲ್ಲಿ ಶೋಸ್ ಮಾಡ್ತೀವಲ್ಲ ಎಲ್ಲ ಕಡೆ ಅಂತರೂ ಇಲ್ಲಿ ಬಂದು ನಮ್ಮದು ಮೇಲ್ ಡಾಗ್ಸ್ ನೋಡ್ತಾರೆ. ಅವ್ರಿಗೆ ನಾಯಿ ಕೂಡ ಯಾರಿಗೆ ಇಂಟ್ರೆಸ್ಟ್ ಇರ್ತೈತಲ್ಲ ಎಲ್ಲರೂ ಬರ್ತಾರೆ. ಈವನ್ ಡಾಕ್ಟರ್ಸ್ ಬರ್ತಾರೆ, ಅವ್ರಿಗೆ ಎಷ್ಟೋ ಸ್ಟ್ರೆಸ್ ಆಗಿರ್ತೈತೆ, ಎಸ್ಪೆಷಲಿ ಡ್ಯೂರಿಂಗ್ ಕೋವಿಡ್ ಟೈಮ್ಸ್. ಎಷ್ಟೊಂದು ಡಾಕ್ಟರ್ಸು ಅವರು PPE ಕಿಟ್ ಹಾಕ್ಕೊಂಡೇ ಅಲ್ಲಿ ಟಯರ್ಡ್ ಆಗಿ ಬೇವ್ದು ಬೇವ್ದು ಹೋದಾಗ ಇಲ್ಲಿ ಬಂದು ಫಾರ್ಮಲ್ಲಿ ಸ್ವಲ್ಪ ನಾಯಿ ಕೂಡ ಆಟ ಆಡಿ ರಿಲ್ಯಾಕ್ಸ್ ಎಲ್ಲ ಮಾಡ್ಕೊತಾರೆ. ಸೊ ಹಿಂಗಾಗಿ ಚಿಕ್ಕ ಮಕ್ಕಳೂ ಬರ್ತಾರೆ ಸ್ಕೂಲಿಗೆ ವೆಕೇಷನ್ ಬಿಟ್ಟಾಗ ಸ್ಯಾಟರ್ಡೆ ಸಂಡೆ. ಸೊ ಹಿಂಗಾಗಿ ಅವ್ರಿಗೆ ರಿಲ್ಯಾಕ್ಸ್ ಆಗ್ತೈತಿ, ಆಮೇಲೆ ನಾವು ಎನ್ಕರೇಜ್ ಮಾಡ್ತೀವಿ, ಇಟ್ ಈಸ್ ಆಫ್ಟರ್ ಆಲ್ ಎ ಪೆಟ್. ಸೊ ಅವ್ರಿಗೂ ಲವ್ ಇರ್ತೈತಿ, ಬಟ್ ದೇ ಕೆನಾಟ್ ಕೀಪ್ ಇಟ್ ಅಟ್ ಹೋಮ್. ಅವ್ರ ಮನೇಲಿ ಇಟ್ಕೊಳಕ್ಕೆ ಅವಕಾಶ ಇರಲ್ಲ ಅವ್ರ ಹತ್ರ ಒಂದು ಒಬ್ಬರೊಬ್ಬರ ಕಡೆ. ಸೊ ಅಂಥವ್ರಿಗೆಲ್ಲ ನಾವು ಇಲ್ಲಿ ಎಂಟರ್ಟೈನ್ ಮಾಡ್ತೀವಿ, ಅವ್ರಿಗೆ ಪ್ರೀತಿ ಮಾಡೋಕ್ಕೆ, ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮ್ಮ ನಾಯಿ ಬಿಟ್ಕೊಡ್ತೀವಿ. ಓಕೆ. ಎಸ್, ನಾಯಿ ಹೆಂಗಂತಂದರೆ ಅದು ಈಗ ನೋಡಿ, ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ಕೋವಿಡ್ ಟೈಮ್ ಏನಾಯ್ತು, ಮನೆಯಲ್ಲೇ ಕುಂತು ಹುಡುಗರು ಚಿಕ್ಕ ಮಕ್ಕಳೆಲ್ಲ ಭಾಳ ಬೋರ್ ಆಗಿಬಿಟ್ಟಿದ್ರು. ಸೊ ಆ ಟೈಮಲ್ಲಿ ಎಲ್ಲರೂ ಮನೆಯಲ್ಲಿ ಪಪ್ಪೀಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡ್ರು, ಅಡಾಪ್ಷನಿಗೆ ತೊಗೊಂಡ್ರು, ಎಲ್ಲ ಮಾಡಿದರು. ಆದರೆ ಆ ಪ್ರೀತಿ, ಸೇಮ್ ಪ್ರೀತಿ ಕೋವಿಡ್ ಮುಗಿದ ತಕ್ಷಣ, ಅವ್ರ ಲೈಫ್ ಬ್ಯುಸಿ ಆದ ತಕ್ಷಣ ಆ ಪ್ರೀತಿ ಕೊಡೋಕ್ಕಾಗಲ್ಲ ಪೆಟ್ಟಿಗೆ. ಸೊ ಅವಾಗ ಏನಾಗಿಬಿಡ್ತವೆ, ಅದು ಪೆಟ್ಟನು ಸ್ವಲ್ಪ ಒಂದು ಕಡೆ ಎಲ್ಲೋ ಅದು ಇದಾಗಿಬಿಡ್ತೈತಿ, ಸ್ವಲ್ಪ ವ್ಯಸನ ಪಟ್ಕೊಂತೈತಿ. ಸೊ ನಿಮ್ಗೆ ಹತ್ರ ಟೈಮ್ ಇದ್ದರೆ, ಎವ್ರಿ ಡೇ ಮಿನಿಮಮ್ ಟು ಮಿನಿಮಮ್ 1 ಅವರ್ ಟೈಮ್ ಕೊಡುವಂಗಿದ್ರೆ ಪಪ್ಪೀಸ್ ಬೆಳೆಸಿ, ನೀವು ಎಸ್ಪೆಷಲಿ ಸ್ಟ್ರೇ ಡಾಗ್ಸ್ ಬೆಳೆಸಿದರೆ ಭಾಳ ಚಲೋ. ಅದನ್ನು ಫೀಡ್ ಮಾಡಿದರೆ, ಅದನ್ನು ಅಡಾಪ್ಟ್ ಮಾಡಿದರೆ ಇನ್ನೂ ಚಲೋ, ಯಾಕಂದ್ರೆ ಅದಕ್ಕೂ ಒಂದು ಲೈಫ್ ಸಿಗ್ತೈತಿ. ನೋಡಿರಿ, ನಾನು ಎಲ್ಲರೂ ಒಂದೊಂದು ಅವ್ರದ್ದು ಟೆಕ್ನಿಕ್ ಇರ್ತೈತಿ, ಫೀಡಿಂಗ್ ಇದಿರ್ತೈತಿ. ನಾನು ನಮ್ಮದು ಡಾಗ್ಸಿಗೆ ಒನ್ಸ್ ಆರ್ ಟ್ವೈಸ್ ಅ ಡೇ ಫೀಡ್ ಮಾಡ್ತೇನೆ. ಆ್ಯಂಡ್ ಮೋಸ್ಟ್ಲಿ ಅವ್ಕೆ ಹೈ ಪ್ರೋಟೀನ್ ಡಯಟ್ ಕೊಡಬೇಕು.
ಸೊ ಭಾಳಷ್ಟು ಡಾಗ್ ಫುಡ್ಸ್ ಇದ್ದಾವೆ, ಅದನ್ನು ಯೂಸ್ ಮಾಡ್ಕೋಬೋದು. ಆದ್ರೆ ನಾವು ಯೂಸ್ ಮಾಡ್ಕೊಳ್ಳೋದು ಸೂಪರ್ ಪೆಟ್ಸ್ ಅಂಥೇಳಿ ಒಂದು ಬೆಂಗಳೂರದನ್ನೇ ನಮ್ಮ ಕರ್ನಾಟಕದನ್ನೇ ಇದೆ. ಸೊ ಆ ಡಾಗ್ ಫುಡ್ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಅವರಲ್ಲಿ 33-36% ಪ್ರೋಟೀನ್, 20% ಫ್ಯಾಟ್ ಇದೆ. ಆಮೇಲೆ ಅವರು ಬಾಯ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ, ಫ್ರೆಶ್ ಚಿಕನ್ ಯೂಸ್ ಮಾಡ್ತಾರೆ ಅವರು ಇದರಲ್ಲಿ ಇನ್ಗ್ರೀಡಿಯೆಂಟ್ಸಲ್ಲಿ. ಆ್ಯಂಡ್ ಅದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಎಲಿಮೆಂಟ್ಸ್ ಇದೆ. ಆಮೇಲೆ ಎಕ್ದಮ್ ರೀಸನೇಬಲ್ ಆಗಿ ನಮಗೆ 4,500 ರುಪೀಸಲ್ಲಿ ಸಿಕ್ಕಿಬಿಡುತ್ತೆ. ಸೊ ಇದು ಎಫೋರ್ಡೆಬಲ್, ಎನಿ ಒನ್ ಕ್ಯಾನ್ ಯೂಸ್ ಇಟ್. ಫಾರ್ 20 kgs 4,500 ಆಗುತ್ತೆ. ಸೊ ಅದು ಒಂದು ನಾಯಿಗೆ ನಿಯರ್ಲಿ ಅರೌಂಡ್ 45 days to 2 months ಈಸಿಲಿ ಬಂದ್ಬಿಡುತ್ತೆ. ಸೊ ನಾವು ಅದೇ ಸೂಪರ್ ಪೆಟ್ಸ್ ಡಾಗ್ ಫುಡ್ ಯೂಸ್ ಮಾಡ್ತೇವೆ, ಥ್ರೂ ಔಟ್ ದಿ ಇಯರ್ ಯೂಸ್ ಮಾಡ್ತೀವಿ. ಆಮೇಲೆ ಅದರಲ್ಲಿಂದ ಮೇಂಟೈನ್ ಆಗಿರುತ್ತೆ. ನೀವು ಎಸ್ಪೆಷಲಿ ಸಪ್ಲಿಮೆಂಟ್ಸಾಗಿ ಹೆಚ್ಚಿಗೆ ಏನೂ ಕೊಡೋದೇನು ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಅದರಲ್ಲೇ ಇನ್ಕ್ಲೂಡೆಡ್ ಇದೆ. ಹಿಂಗನ್ನು ನಾ ಮಿನಿಮಮ್ 3-6 hours ಎವ್ರಿ ಡೇ ಸ್ಪೆಂಡ್ ಮಾಡ್ತೀನಿ ರೀ ಇಲ್ಲಿ ನಾಯಿಗಳು ಕೂಡ. ಸೊ ಇಲ್ಲಿ ನಂಗೆ ನಾಯಿ ಕೂಡ ಇರಲಿಲ್ಲ ಅಂತಾರೆ, ನಂಗೆ ಅಂತ ಇದು ಬರೋಂಗಿಲ್ಲ. ಅವತ್ತಿನ ದಿವಸ ಯಾಕೋ ಏನೋ ಮಿಸ್ ಆದಂಗೆ ಅನ್ನಿಸ್ತಾ ಇರ್ತೈತಿ. ಸೊ ಎಷ್ಟು ಲೇಟ್ ಆದ್ರೂ ಎಷ್ಟು ಜಲ್ದಿ ಆಕೈತೆ ಅಷ್ಟು ಜಲ್ದಿ ಬಂದು ನಾವು ನಾಯಿ ನೋಡಿದಾಗನ, ನಾಯಿ ಕೂಡ ಒಂದು ಸ್ವಲ್ಪ ಆಟ ಆಡಿದಾಗನ, ಅವೆಲ್ಲ ಕರೆಕ್ಟ್ ಹೆಲ್ದಿ ಅದಾವೋ ಇಲ್ಲೋ ನೋಡಿದಾಗನ ನಮ್ಗೆ ಸ್ವಲ್ಪ ಆರಾಮ ಅನ್ನಿಸ್ತದೆ ರೀ. ಸರ್, ಇದು ಡಾಗ್ ಸ್ಪೋರ್ಟ್ಸ್ ಏನಿದೆ ಈಗ ನಮ್ಮ ಮಕ್ಕಳದು ಸ್ಪೋರ್ಟ್ಸ್, ನಮ್ಮದು ಹ್ಯೂಮನ್ ಬೀಯಿಂಗ್ ಸ್ಪೋರ್ಟ್ಸ್ ಹೆಂಗೈತಲ್ಲ ಹಾಗೆ ಆರ್ಗನೈಸ್ ಮಾಡ್ತಾರೆ KCI ಕ್ಯಾನಲ್ ಕ್ಲಬ್ ಆಫ್ ಇಂಡಿಯಾದವರು. ಥ್ರೂ ಔಟ್ ಇಂಡಿಯಾ ಆರ್ಗನೈಸ್ ಮಾಡ್ತಾರೆ ಅವರು. ಅದರಲ್ಲಿ ಆಲ್ ಬ್ರೀಡ್ ಶೋ ಅಂತಿರುತ್ತೆ, ಸ್ಪೆಷಾಲಿಟಿ ಶೋ ಅಂತಿರುತ್ತೆ. ನಿಮ್ದು ಯಾವುದೇ ಬ್ರೀಡ್ ಇತ್ತಂದ್ರೂ KCI ರಿಜಿಸ್ಟ್ರೇಷನ್ ಇತ್ತಂದರೆ ಅದು ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. KCI ರಿಜಿಸ್ಟ್ರೇಷನ್ ಅಂದರೆ ಅದು ಒನ್ ಟೈಪ್ ಆಧಾರ್ ಕಾರ್ಡ್ ಫಾರ್ ದಿ ಡಾಗ್ಸ್ ಇದ್ದಂಗೆ, ವಿತ್ ಮೈಕ್ರೋಚಿಪ್ ಇರುತ್ತೆ. ಸೊ ಅದು ಇಂಡಿವಿಜುವಲ್ ಸ್ಪೆಸಿಮೆನ್ನದು ಅದರದೊಂದು ಡಾಕ್ಯುಮೆಂಟ್ ಇರುತ್ತೆ. ಸೊ ಅದನ್ನು ತೊಗೊಂಡು ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅದಕ್ಕೆ ಟ್ರೈನಿಂಗ್ ಮಾಡಿ ಆಮೇಲೆ ಅದನ್ನು ಅಲ್ಲಿ ಶೋ ಮಾಡಿದರೆ ನಿಮಗೆ ಅದು ಟ್ರಾಫೀಸು ಅದರ ಪ್ಲೇಸ್ಮೆಂಟು ಕೊಡ್ತಾ ಇರ್ತಾರೆ. 1st, 2nd, 3rd ಹಿಂಗೆ ಪ್ಲೇಸ್ ಆಗುತ್ತೆ. ಸೊ ಇದನ್ನು ಟ್ರೈನ್ ಮಾಡಬೇಕಾದ್ರೆ ದೇರ್ ಆರ್ ಆರ್ಗನೈಸೇಷನ್. ಈಗ ಫಾರ್ ನಮ್ಮ ಜರ್ಮನ್ ಶೆಪರ್ಡ್ ಎಸ್ಪೆಷಲಿ ಈಗ ಪೂನಾದಾಗ ಅದಾರೆ ರೀ, GSDC ಅಂತೇಳಿ, ಜರ್ಮನ್ ಶೆಪರ್ಡ್ ಕಾನ್ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ. ಸೊ ಅವರು ಎಲ್ಲ ಜರ್ಮನ್ ಶೆಪರ್ಡ್ ರಿಲೇಟೆಡ್ ಹೊಸ ರೂಲ್ಸು ರೆಗ್ಯುಲೇಷನ್ಸು ಅವ್ರು ತರ್ತಾರೆ. ಸೊ ನಮ್ಮ ಇಂಡಿಯಾದ್ದು ಇನ್ನೊಂದು ಒಂದು ಅಗದಿ ಹೆಮ್ಮೆ ಮಾತನ್ನು ನಮ್ಮ ಇದು ಜರ್ಮನ್ ಶೆಪರ್ಡ್ದು ಜಡ್ಜ್ ಬರೋದು ಒಬ್ಬರೇ ಒಬ್ಬರು ಇಂಡಿಯಾಲಿಂತ ಒಬ್ಬರೇ SV ಜಡ್ಜ್ ಇದ್ದಾರೆ. SV ಅಂದರೆ ಅಲ್ಲಿ ಜರ್ಮನ್ ಶೆಪರ್ಡ್ದು ಜಡ್ಜ್ ಮಾಡಲಿಕ್ಕೆ ಕ್ವಾಲಿಫೈಡ್ ಜಡ್ಜ್ ಒಬ್ಬರೇ ಇದ್ದಾರೆ ಅವ್ರು, ಮಿಸ್ಟರ್ ಸಂಜೀತ್ ಮೊಹಂತಿ ಅಂತೇಳಿ. ಸೊ ಹಿಂಗೆ ಭಾಳ ಸೀನಿಯರ್ಸ್ ಇರ್ತಾರೆ, ಅವ್ರು ಇರ್ತಾರೆ. ಆಮೇಲೆ ರಾಜೀವ್ ಮಂಜುನಾಥನ್ ಅಂಥೇಳಿ ಬೆಂಗಳೂರದವ್ರು ಇದ್ದಾರೆ, ಅವ್ರು ತುಂಬ ವರ್ಷಲಿಂತ ಸುಮಾರು ಕಂಟ್ರೀಸ್ ಎಲ್ಲ ಅಡ್ಡಾಡಿ, ಶ್ರೀಲಂಕಾ ಎಲ್ಲ ಅಡ್ಡಾಡಿ ಅವರು ಡಾಗ್ ಹ್ಯಾಂಡಲ್ ಮಾಡಿ ಬ್ರೀಡ್ ಮಾಡಿ ಅವರು ಭಾಳ ಹೆಸರು ತಂದಿದ್ದಾರೆ ಇಂಡಿಯಾಕ್ಕೆ. ಸೊ ಅಂಥವ್ರದ್ದೆಲ್ಲ ಸಜೆಷನ್ನು ಹೆಲ್ಪ್ ತೊಗೊಂಡ್ರೆ ನೀವು ಪಾರ್ಟಿಸಿಪೇಟ್ ಮಾಡಿ ವಿನ್ ಮಾಡ್ಬೋದು ಅಂತ. ನೀವು ಪ್ರೀತಿಯಿಂದ ನಾಯಿ ಸಾಕ್ತೀರಿ, ಅದನ್ನು ಸ್ವಲ್ಪ ಕಾಳಜಿ ಕೊಟ್ಟು ಸಾಕ್ರಿ, ಫುಡ್ ಕರೆಕ್ಟ್ ಹಾಕ್ರಿ ಟೈಮ್ ಟು ಟೈಮ್. ಆಮೇಲೆ ಅದಕ್ಕೆ ಸ್ವಲ್ಪ ನೀವು ಟೈಮ್ ಕೊಡಲಿಲ್ಲ ಅಂದರೆ ಈಗ ಅಗ್ರೆಸಿವ್ ಆಗಿಬಿಡ್ತವೆ, ಅಥವಾ ನಿಮ್ಮದು ಚಪ್ಪಲ್ ವೈಟ್ ಮಾಡೋದು ಏನೇನೋ ಅವು ಒಂದು ಸ್ವಲ್ಪ ನಾನ್ಸೆನ್ಸ್ ಮಾಡ್ತವೆ. ಯಾಕಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಅದಕ್ಕೆ ನೀವು ಟೈಮ್ ಕೊಡ್ತಾ ಇಲ್ಲ, ಅದಕ್ಕೆ ಆಟ ಆಡಿಸ್ತಾ ಇಲ್ಲ ಅನ್ನೋದು ಒಂದೇ ಅರ್ಥ ಇರುತ್ತೆ. ಸೊ ಗಿವ್ ಟೈಮ್ ಮಾಡಿರಿ, ಗ್ರೂಮ್ ಮಾಡ್ಲಿಕ್ಕೂ ಅದಕ್ಕೆ ಬ್ರಷ್ ಮಾಡಲಿಕ್ಕೆಲ್ಲ ಸ್ವಲ್ಪ ಟೈಮ್ ಮಾಡಿಕೊಡ್ರಿ. ಸೊ ನೀವು ಟೈಮ್ ಕೊಟ್ಟರೆ ಅದು ನಿಮ್ಮ ಕೂಡ ಭಾಳ ಅಂದ್ರೆ ಅದು ಇಡೀ ಲೈಫ್ 10-12 years, 14 years ಎಷ್ಟು ವರ್ಷ ನಿಮ್ಮ ಕೂಡ ಇರ್ತೈತಿ, ಅದು ಎಂಜಾಯ್ ಮಾಡ್ತೈತಿ ನಿಮ್ಮ ಕೂಡ ಇದ್ದ ಪ್ರಾಣಿ. ಸೊ ನೀವು ಎಂಜಾಯ್ ಮಾಡ್ತೀರಿ ಅದ್ರ ಕೂಡ ಈ ಥರ ಒಂದು ಇದನ್ನು ಮಾಡ್ತಾ ಫ್ರೆಂಡ್ಲಿ ಆಗಿ ಆ ಪೆಟ್ಟಿಗೆ ಬೆಳೆಸ್ಕೊಂತ ಹೋದ್ರೆ ಅಂದರೆ ಡೆಫಿನೆಟ್ಲಿ ಐ ಥಿಂಕ್ ಯು ವಿಲ್ ಎಂಜಾಯ್ ಲಾಟ್ ವಿತ್ ಯುವರ್ ಪೆಟ್. ನೀವು ನೋಡುತ್ತಿದ್ದೀರಾ ಪವರ್ ಸಿಟಿ ನ್ಯೂಸ್ ಕನ್ನಡ, ಸತ್ಯ ಸದಾಕಾಲ.